नम साक्षी टीवी सब्सक्राइब मारी जो लाइक शेर पकदल प्रेस मारी। ಗದಗನಲ್ಲಿಂದು ಜಿಲ್ಲಾಡಳಿತ ಕಚೇರಿ ಮುಂಭಾಗದಲ್ಲಿ ರೈತರು ಧರಣಿ ನಿಂತಿದ್ದು ಅವರ ಬೇಡಿಕೆಯ ಕಾರಣವೇನೆಂದರೆ ಈಗಾಗಲೇ ಮುಂಗಾರಿನ ಬೆಳೆಗಳಾದ ಹೆಸರು ಇನ್ನುಳಿದ ವಿವಿಧ ರೀತಿಯ ಬೆಳೆಗಳು ಬೆಳೆದು ರೈತರು ನಾಶ ಮಾಡುತ್ತಿರುವುದು ತಿಳಿದ ವಿಷಯವಾಗಿದ್ದು ಕಳೆದ ತಿಂಗಳು ದಿನಾಂಕ 17ರಂದು ಜಿಲ್ಲಾಧಿಕಾರಿಗಳಿಗೆ ಅತಿ ಶೀಘ್ರವಾಗಿ ಖರೀದಿ ಕೇಂದ್ರ ತೆರೆಯಲು ಹಾಗೂ ಬೆಂಬಲ ಬೆಲೆ ಕೊಡುವುದು ಮತ್ತು ಪ್ರತಿ ಹೆಕ್ಟರ್ಗೆ 35,000 ರೂಪಾಯಿ ಬೆಳೆ ಪರಿಹಾರ ಘೋಷಿಸಲು ರಾಜ್ಯ ಸರ್ಕಾರಕ್ಕೆ ತಿಳಿಸಲು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಲಾಗಿತ್ತು. ಇಲ್ಲಿಯವರೆಗೆ ಜಿಲ್ಲಾಡಳಿತ ಇದರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ನೀಡುವಲ್ಲಿ ಹಿಂದೇಟು ಹಾಕಿದ ಕಾರಣ ಇಂದು ಜಿಲ್ಲಾಡಳಿತ ಮುಂಭಾಗದಲ್ಲಿ ರೈತರು ಮೌನವಾಗಿ ಧರಣಿ ನಿಂತಿದ್ದಾರೆ. ಮೀಟಿಂಗ್ ಮಾಡ್ರಿ, ಕರೀರಿ ಜಿಲ್ಲಾಧಿಕಾರಿ ಬಂದ ಮೀಟಿಂಗ್ ಕರೆ, ಟ್ರಸ್ಟ್ ಅವ್ರ ಕರೆ, ಒಂದು ಕಡಾಯಿಸಲಿಕ್ಕೆ ಮಾಡಿದ ಪ್ರಯತ್ನ ಏನೇನು ಮಾಡಿದ್ರೆ ಹೇಳಿದ್ರೆ ನಾವು ರೈತರಿಗೆ ಹೇಳ್ತೀವಿ, ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ವೇಟ್ ಮಾಡ್ರಿ. ಜಿಲ್ಲಾಧಿಕಾರಿ ಒಂದು ವಾರ ಲೇಟ್ ಆಗ್ಬೋದ, ಖರೀದಿ ಕೇಂದ್ರ ಸ್ಥಾಪನೆ ಆಗ್ತದ, ಟೈಮ್ ಬೇಕು ಅಂತ ನಾವು ಹೇಳ್ತೀವಿ. ಇಲ್ಲಾಂದ್ರೆ ಅವ್ರಿಗೆ ಯಾವ ಪರವಾಗಿ ಇಲ್ಲ ರೈತರಿಗೆ. ನಾವು ಹೇಳ್ತೀವಿ ಜಿಲ್ಲಾಡಳಿತ ಇದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇರೋದು ನೋಡಿದ್ರೆ ಬಹಳ ನೋವಿನ ಸಂಗತಿ. ಆಗಿನೂ ಕೂಡ ಮೊನ್ನೆ 23ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕೃಷಿ ಮಂತ್ರಿಗಳಿಗೆ, ಏನೋ ಒಂದು ಕೃಷಿ ಮಂತ್ರಿಗಳ ಕ್ಷೇತ್ರವಾದಂಥ ಆ ಕ್ಷೇತ್ರಕ್ಕೆ ಹೋಗಿನ ನಾವು ಮನವಿ ಕೊಟ್ಟು ಬಂದ್ವಿ. ಇಲ್ಲಿವರೆಗೂ ಕೂಡ ರೈತರ ಬಗ್ಗೆ ಎಳ್ಳಷ್ಟು ಕಾಳಜಿ ವಹಿಸ್ತಾ ಇಲ್ಲ. ಇದು ಭಾಳ ಅತ್ಯಂತ ನೋವಿನ ಸಂಗತಿ. ರೈತರು ಇವತ್ತು ಜಮೀನಲ್ಲಿ 300-400 ರೂಪಾಯಿ ಕೂಲಿ ಕೊಟ್ಟು ಹೆಸರು ಬೆಳೆಯನ್ನು ತಗೊಳ್ತಾ ಇದ್ದಾರೆ. ಅದರಲ್ಲಿ ಕೆಲವಷ್ಟು ಹೆಸರು ನೆಲದ ಪಾಲಾಗಿದೆ, ಇನ್ನು ಕೆಲವಷ್ಟು ಹೆಸರು ಏನೋ ಕಡಿಮೆ ದುಡ್ಡಿಗೆ ಮಾರ್ತಾ ಇದ್ದಾರೆ. ಇಲ್ಲ, ದಲ್ಲಾಳುಗಳ ಹಾವಳಿ ಜಾಸ್ತಿ ಆಗಿದೆ. ಇಲ್ಲಿ ಮಾರ್ಕೆಟಿಂಗ್ ಫೆಡರೇಷನ್ ಅಧಿಕಾರಿಗಳು ಮತ್ತು APMC ಅಧಿಕಾರಿಗಳು, ದಲ್ಲಾಳಿಗಳು ಎಲ್ಲರೂ ಕೂಡ ಶಾಮೀಲಾಗಿ ಸರ್ಕಾರಕ್ಕೆ, ಸರ್ಕಾರದ ಅಧಿಕಾರಿಗಳು ಮೋಸ ಮಾಡ್ತಾ ಇದ್ದಾರೆ. ಈ ಕಡೆ ಸರ್ಕಾರ ರೈತರಿಗೆ ಮೋಸ ಮಾಡ್ತಾ ಇದೆ. ಇಲ್ಲಿ ರೈತರು ಬಲಿಯಾಗ್ತಾ ಇರುವುದು ಭಾಳ ಅತ್ಯಂತ ನೋವಿನ ಸಂಗತಿ. 2018ರ ಸಾಲಿನಲ್ಲಿ 8,050 ರೂಪಾಯಿ ಬೆಂಬಲ ಬೆಲೆ ಕೇಂದ್ರ ಸರ್ಕಾರದ ಘೋಷಣೆ ಆಗಿದೆ. ಇವಾಗ 2020 ಕನಿಷ್ಠ 10,000 ರೂಪಾಯಿ ಅದರ ಬೆಂಬಲ ಬೆಲೆ ಘೋಷಣೆ ಮಾಡಿ ಖರೀದಿ ಕೇಂದ್ರ ಮಾಡಿದ್ರಂದ್ರೆ ರೈತರು ಇವತ್ತು ಒಂಚೂರು ಬೆಳೆದಿದ್ದಕ್ಕೂ ಚಲೋ ಆಗ್ತದೆ. ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, another number 9482302695.